ಈಗ ಕೋಲಾರ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇವತ್ತಲ್ಲ, ಹಗರಣಗಳು ಆಗಿ ಇವತ್ತು ಅಂಬೇಡ್ಕರ್ ಹಾಸ್ಟ್ಲು ಒಂದನ್ನು ಇವ ಗಾಜಲ್ ದಿನ್ನೆಗೆ ಶಿಫ್ಟ್ ಮಾಡವ್ರೆ. ಯಾಕೆ ಶಿಫ್ಟ್ ಮಾಡವ್ರೆ? ಶಿಥಿಲವಾಗಿದೆ ಅಂತ ಶಿಫ್ಟ್ ಮಾಡವ್ರೆ. ಆ ವ್ಯವಸ್ಥೆ ಹೆಂಗಿದೆ ಅಂದರೆ, ಇಲ್ಲಿ ಬರೋಂಥ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಯಾರು ಕೂಡ ಅದನ್ನು ನಿವಾರಣೆ ಮಾಡೋದ್ರಲ್ಲಿ ವಿಫಲರಾಗವ್ರೆ. ಇವತ್ತು ಮಕ್ಕಳು 120 ಜನ ಮಕ್ಕಳು ಸ್ಟ್ರೆಂತ್ ಇದ್ದರೂ ಕೂಡ ಅಲ್ಲಿರೋದು 30-40 ಜನ. ಒಂದು ವಾರದಲ್ಲಿ 20 ಜನ ಬರ್ತಾರೆ, 10 ಜನ ಬರ್ತಾರೆ. ಈ ಸಾಮಗ್ರಿಗಳನ್ನು, ಈ ದಿನಸಿ ಸಾಮಗ್ರಿಗಳನ್ನ ರಫ್ತು ಮಾಡ್ತಾರಲ್ಲ ಟೆಂಡರ್ದಾರರು, ಅವ್ರು ಸಬ್ ಕಾಂಟ್ರಾಕ್ಟ್ ಕೊಟ್ಟು ಇವತ್ತು ಹಾಳು ಮಾಡ್ತಾವ್ರೆ ಕೋಲಾರ ಜಿಲ್ಲೆಯ ಮಕ್ಕಳನ್ನು. ಇವತ್ತು ವ್ಯವಸ್ಥೆ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಹೆಂಗಿರ್ಬೇಕು ಫುಡ್ಡು ಅಂದರೆ, ಆ ಮಕ್ಕಳು ಹಸ್ಕೊಂಡು ಬಂದಂಥ ಮಕ್ಕಳನ್ನು ಫುಡ್ ಕೊಟ್ಟು ನೋಡಿದ್ರೆ ಬೆಮೆ ಆಗಬೇಕು, ಖುಷಿ ಆಗಬೇಕು ಅವ್ರಿಗೆ. ಏಯ್, ಮನೆಗಿಂತ ಒಳ್ಳೆ ಫುಡ್ ಕೊಡ್ತಾರೆ ಇಲ್ಲಿ ಅಂತ. ಅಲ್ಲಿ ಫುಡ್ ಅಲ್ಲ, ಅಲ್ಲಿ ತರಕಾರಿ 15 ದಿವಸ ತರಕಾರಿನ ಯೂಸ್ ಮಾಡ್ತಾರೆ. ಅಲ್ಲಿ ಬಬ್ಬೆ ಬಂದಿರ್ತದೆ, ಬೂಸ್ಟ್ ಬಂದಿರ್ತದೆ, ಅದನ್ನೇ ಯೂಸ್ ಮಾಡ್ತಾರೆ ಇವರು. ಈ ತಿಂಗಳಕ್ಕೊಂದು ಸರಿ ಫುಡ್ ಕೊಟ್ಟಾಗ ಏನಾಗ್ತದೆ ಅಂದರೆ, ಆ ಮಕ್ಕಳು 20-30 ಜನ ಮಕ್ಕಳು ಬರೋ ಅಟೆಂಡೆನ್ಸನ್ನು 120 ಜನ ಅಟೆಂಡೆನ್ಸ್ ತೋರಿಸ್ಕೊಂತಾರೆ. ಎಷ್ಟೋ ಬಿಲ್ಗಳಂತೂ ಯಾವುದು ಕೂಡ ಬಿಲ್ಗಳು ಕಡಿಮೆ ಮಾಡೋದಿಲ್ಲ ಇವರು. ಬಿಲ್ಗಳಂತೂ 120 ಜನಕ್ಕೆ ಅಟೆಂಡೆನ್ಸ್ ಹಾಕೊಂಡು ಬಂದುಬಿಡ್ತಾರೆ. ಆದರೆ ಅಲ್ಲಿ ಫುಡ್ ಮಾಡೋದು 10 ಜನ, 20 ಜನ, 30 ಜನಕ್ಕೆ ಮಾತ್ರ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಈ ದಿನಸಿಗಳನ್ನು ಇವ್ರು ತಿಂಗಳಕ್ಕೊಂದು ಸರಿ ಬದಲು ಮಾಡಬೇಕಲ್ಲ, ಇದನ್ನ ಎತ್ಕೊಂಡು ಹೋಗಿ ಉಳಿಕೆ ಸಹ ದಿನಸಿ ಆಗಂಗಿಲ್ಲ, ಬೇರೆಯವ್ರಿಗೆ ಮಾರ್ಕೊಂತಾರೆ ಇವರು. ಮತ್ತು ಇಲ್ಲಿ ಜಿಮ್ ಐಟಮ್ಸು ಮತ್ತು ಮೂಲಭೂತ ಸೌಕರ್ಯಗಳದು ಇದೆಲ್ಲ ಇದ್ವಲ್ಲ, ಇದೆಲ್ಲ ಬೇರೆ ಕಡೆ ಮಾರ್ಕೊಂಬಿಟ್ಟವ್ರೆ. ಶಿಫ್ಟ್ ಆದಾಗ ಇದು ಟ್ರಾನ್ಸ್ಫರ್ ಆಗಬೇಕಾಯಿತು, ಈ ಹಾಸ್ಟೆಲಿಂದ ಆ ಹಾಸ್ಟೆಲ್ಗೆ ಹೋಗಬೇಕಾಯಿತು, ಎಲ್ಲೂ ಕೂಡ ಮಾರ್ಕೊಂಬಿಟ್ಟವ್ರೆ ಇವರೆಲ್ಲ. ಇದು ಜಿಲ್ಲಾಧಿಕಾರಿಗಳು ಶಾಮೀಲಾಗವ್ರೆ, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಸಹ ಶಾಮೀಲಾಗವ್ರೆ, ಜಿಲ್ಲಾಧಿಕಾರಿಗಳು ಶಾಮೀಲಾಗವ್ರೆ, ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವ್ರು ಮಾಡೋ ಉದ್ದೇಶ ಏನಪ್ಪ ಅಂದರೆ, ದುಡ್ಡು ಮಾಡಬೇಕಷ್ಟೇ. ಮಕ್ಕಳು ಹೋಗಲಿ, ಬಡವರು ಮಕ್ಕಳು ಓದೋ ಸರ್ ಅಲ್ಲಿ, ಬಡವರು ಮಕ್ಕಳು ವಿದ್ಯಾಭ್ಯಾಸ ಕೊಡಬೇಕು. ಲಾ ಮಾಡೋರ ಮಕ್ಕಳು ಇರ್ತಾರೆ ಅಲ್ಲಿ, PhD ಮಾಡೋ ಮಕ್ಕಳು ಇರ್ತಾರೆ, ಫಸ್ಟ್ ಇಯರು ಸೆಕೆಂಡ್ ಇಯರು. ಇವರಿಗೆಲ್ಲ ಈ ಫಸ್ಟ್ ಇಯರು ಸೆಕೆಂಡ್ ಇಯರ್ಗೆ ಹಾಲು ಕೊಡ್ತೀನಿ ಅಂತ 1,00,000 ರೂಪಾಯಿ ಬಿಲ್ ಮಾಡ್ತಾವ್ರೆ ಜಿಲ್ಲಾಧಿಕಾರಿಗಳು. ಆ ಗಮನಕ್ಕೂ ಬಂದಿದೆ, ಯಾರೂ ಮಾತಾಡ್ತಾ ಇಲ್ಲ. ಯಾಕಂದರೆ ಮಕ್ಕಳನ್ನು ಪ್ರಶ್ನೆ ಮಾಡೋದಕ್ಕಾರು ಯಾರೂ ಮಾಡಲಿಲ್ಲ. ಅಲ್ಲಿ ದೌರ್ಜನ್ಯ ಪ್ರಕರಣ ಇದೆ, ಏನದು ಕಮಿಟಿ ಇದೆ, SSC ದೌರ್ಜನ್ಯ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಹೆಂಗೆ ಮಾಡ್ಕೊಂತಾರಂತೆ, ಯಾರಿಗೂ ಮಾಹಿತಿನೇ ಗೊತ್ತಾಗಬಾರ್ದು ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು, ಜಿಲ್ಲಾಧಿಕಾರಿನ ಮೂಗ್ನಾರಕ್ಕೆ ಆಯ್ಕೆ ಮಾಡ್ಕೊಳ್ಳೋದು, ಇವ್ರು ಬೇರೆ ಇವ್ರು ಬೇಯಿಸ್ಕೊಳ್ಳೋದು. ಇವತ್ತು ಆ ಗಬ್ಬುನಾತ ಹೊಡಿತಾ ಇದೆ ಸಮಾಜ ಕಲ್ಯಾಣ ಹಾಸ್ಟೆಲ್ಗಳಲ್ಲಿ, ನಿವಾರಣೆನೇ ಸರಿ ಮಾಡ್ತಾ ಇಲ್ಲ. ಯಾಕೆ ಸ್ಟ್ರೆಂತ್ ಮಾಡ್ತಾ ಇಲ್ಲ ಇಲ್ಲಿ ಕೇಳ್ತಾ ಇಲ್ಲ? BCM ಹಾಸ್ಟೆಲ್ ಇದೆ, ಅಲ್ಪಸಂಖ್ಯಾತ ಹಾಸ್ಟೆಲ್ ಇದೆ, ಅಲ್ಲೆಲ್ಲ ಸ್ಟ್ರೆಂತ್ ಜಾಸ್ತಿ ಇದೆ, ಸಮಾಜ ಕಲ್ಯಾಣ ಹಾಸ್ಟೆಲ್ಸ್ ಕಮ್ಮಿ ಇದೆ. ಯಾಕಂದರೆ ಇವ್ರು ಕೊಡೋಂಥ ಫುಡ್ ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಇಲ್ಲದೆ ಇವರು ಬೇಜಾನ್ ಲೂಟಿ ಮಾಡೋಕ್ಕೆ ಬಂದರೆ. ಈ ಮಾರ್ಚ್ ಹಿಂದಲ್ವಾ ನೋಡ್ರಿ, ಅಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ 1ನಲ್ಲಿ ಹರೀಶ್ ಅಂತ ಕಂಪ್ಯೂಟರ್ ಆಪ್ರೇಟ್ರು ಸುಮಾರು 12 ವರ್ಷದಿಂದ ಡ್ಯೂಟಿ ಮಾಡ್ತಾನೆ ಅಲ್ಲೇ. ಆ ಮನುಷ್ಯ ಹೆಂಗೆ ಅವನಂದರೆ, ಅವನ್ಯಾರ ಪಾಪ ಒಬ್ಬರು ಬಾಗಪ್ಪ ಅಂತ ಯಾರೋ ಹೊಸಬರು ಬಂದವರು ಇಲ್ಲಿ ವಾರ್ಡನ್ನು, ಇವತ್ತು ಕೂಡ ಚಾರ್ಜ್ ಕೊಟ್ಟಿಲ್ಲ. ಅವ್ನು ಉಡಾಪೆ ಉತ್ತರ ಹೆಂಗಿದೆ ಅಂದರೆ, ಚಾರ್ಜ್ ಕೊಟ್ಬಿಟ್ಟಿದ್ದೀವಿ ಅಂತಾರೆ. ಆದರೆ ಎಷ್ಟು ಸ್ಟ್ರೆಂತ್ ಬರ್ತಾ ಇದೆ ಅಂದರೆ, ನಾವಿದ್ದಾಗ ಬರ್ತಾ ಇದ್ರು, ಇವತ್ತು ಎಷ್ಟಿದೆ ಗೊತ್ತಿಲ್ಲ. ಚಾರ್ಜನ್ನೇ ಕೊಟ್ಟಿಲ್ಲ ಆ ಮನುಷ್ಯ. ಯಾಕೆ ಕೊಡ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ, ನಮ್ಮ ತಾಲೂಕು ಸಮಾಜಗಳ ಚನ್ನಬಸಪ್ಪನವ್ರು ಕೊಟ್ಟಿಲ್ಲ, OM ಹಾಕ್ಬೇಕಾಯ್ತು, OM ಹಾಕಿಲ್ಲ ಅಂತ ಮಾತಾಡ್ತಾರೆ. ಇವರೆಲ್ಲರೂ ಕೂಡ ಶಾಮೀಲಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರೋ ದುಡ್ಡನ್ನು ಒಡೆಯೋದೇ ಇವರ ಉದ್ದೇಶ.